ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ರಾಹುಲ್ ಗಾಂಧಿ ಮೇಲೆ ಅಯ್ಯೋ ಪಾಪ ಅನ್ಸುತ್ತೆ. ಸತ್ಯ ಅನ್ಕೊಳ್ತಾ ರಾಹುಲ್ ಗಾಂಧಿ ಮೇಲೆ ಚಕ್ರವರ್ತಿಗೆ ಸಿಕ್ಕಾಪಟ್ಟೆ ಕೋಪ ದ್ವೇಷ ಖಂಡಿತವಾಗಿಯೂ ದ್ವೇಷ ಇಲ್ಲ ನನಗೆ. ರಾಹುಲ್ ಗಾಂಧಿ ಮೇಲೆ ಅನುಕಂಪ ಇದೆ. ಯಾಕೆ ಅಂತಂದ್ರೆ, 5ನೇ ಕ್ಲಾಸಿನ ಒಬ್ಬ ಹುಡುಗನನ್ನ ನೀವು ಕರ್ಕೊಂಡು ಬಂದು 2nd PUC ಸೈನ್ಸ್ ಕ್ಲಾಸ್ ರೂಮ್ ಅಲ್ಲಿ ಕೂರಿಸ್ಬಿಟ್ರೆ ಅವನಿಗೆ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ನೋಡಿದ್ರೆ ಎಷ್ಟು ಗಾಬರಿ ಆಗುತ್ತೋ. ಈ ದೇಶದಲ್ಲಿ ನರೇಂದ್ರ ಮೋದಿ ಮಾತಾಡೋದನ್ನ ಕೇಳಿ ರಾಹುಲ್ ಅಷ್ಟೇ ಗಾಬರಿ ಆಗ್ತಾರೆ. ಹೀಗಾಗಿ ನನಗೆ ನೋವಿಲ್ಲ, ಕೋಪ ಇಲ್ಲ, ದ್ವೇಷ ಇಲ್ಲ, ಅನುಕಂಪ ಇದೆ. ಮತ್ತೆ ನನಗೆ ಎಲ್ಲಕ್ಕಿಂತ ಹೆಚ್ಚು ಡೌಟ್ ಇರೋದು ಕಾಂಗ್ರೆಸ್ ನಾಯಕರ ಮೇಲೆ. ಅವ್ರು ಬೇಕಂತ ರಾಹುಲ್ ಗಾಂಧಿನ ಕರ್ಕೊಂಡು ಬಂದು ದೊಡ್ಡ ಸಭೆಯಲ್ಲಿ ಮಾತನಾಡಿಸ್ತಾರೆ. ಇಡೀ ಜನಕ್ಕೆ ಗೊತ್ತಾಗ್ಲಿ ಈ ಮನುಷ್ಯ ಕಾಂಪಿಟೆಂಟ್ ಅಲ್ಲ ಅಂತ ಹೇಳಿ ಎಲ್ರಿಗೂ ಗೊತ್ತಾಗಿ ಹೆಲ್ಪ್ ಮಾಡ್ತಾರೆ. ನಾನೊಂದಿನ ಕೇಳಿದೆ ಒಬ್ಬರನ್ನ, ಯಾಕೆ ಹಿಂಗ್ ಮಾಡ್ತೀರಿ? ಅವರಂದ್ರು ಇನ್ನೇನ್ ಸರ್, ಮೊದಲಿಗೆ ಈ ದೇಶದ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು. ನಾವೆಲ್ಲ ಕಾರ್ಯಕರ್ತರು ಅನ್ಕೊಂಡ್ವಿ ಇವ್ರಾದ್ಮೇಲೆ ಮೇರಾ ನಂಬರ್ ಆಯ್ತಾ. ಜವಾಹರ್ಲಾಲ್ ನೆಹರು ಹೋದ್ರು, ಇಂದಿರಾ ಗಾಂಧಿ ಬಂದ್ರು. ನಾವ್ ಅನ್ಕೊಂಡ್ವಿ ಪವರ್ಫುಲ್ ಲೇಡಿ, ಈಕೆ ಹೋದ್ಮೇಲೆ ಮೇರಾ ನಂಬರ್ ಆಯ್ತಾ. ಇಂದಿರಾ ಗಾಂಧಿ ಹೋದ್ರು, ಅದೇ ಟೈಮ್ ಅಲ್ಲಿ ರಾಜೀವ್ ಗಾಂಧಿ ಪಾಪ ಪೈಲಟ್ ಆಗ್ಬೇಕು ಅಂತಿದ್ರು, ರಪ್ಪ ಅಂತ ಈ ದೇಶವನ್ನ ಆಳ್ಲಿಕ್ಕೆ ಅಂತ ಬಂದ್ರು. ಅವ್ರು ಆಳ್ಲಿಕ್ಕೆ ಅಂತ ನಿಂದ್ರು, ನಾವ್ ಅನ್ಕೊಂಡ್ವಿ ರಾಜೀವ್ ಗಾಂಧಿ ಹೋದ್ಮೇಲೆ ಮೇರಾ ನಂಬರ್ ಆಯ್ತಾ. ರಾಜೀವ್ ಗಾಂಧಿ ತೀರ್ಕೊಂಡ್ರು ಶ್ರೀಪರಂಬದೂರಲ್ಲಿ. ಇದ್ದಕ್ಕಿದ್ದಂತೆ ಸೋನಿಯಾ ಗಾಂಧಿ ಬಂದ್ರು, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ನ ಇಟ್ಕೊಂಡು ಅಧಿಕಾರ ನಡೆಸಿದ್ರು. ನಾವ್ ಅನ್ಕೊಂಡ್ವಿ ಮೋಸ್ಟ್ಲಿ ಮನಮೋಹನ್ ಸಿಂಗ್ ಹೋದ್ಮೇಲೆ ಮೇರಾ ನಂಬರ್ ಆಯ್ತಾ. ಮನಮೋಹನ್ ಸಿಂಗ್ ಹೋದ್ಮೇಲೆ ಇವ್ರು ಏಕಾಏಕಿ ತೆಗೆದುಕೊಂಡು ಬಂದು ರಾಹುಲ್ನ ತಗೊಂಡ್ಬಂದು ನಿಲ್ಲಿಸಿದ್ರು. ರಾಹುಲ್ನ ತಗೊಂಡ್ಬಂದು ನಿಲ್ಲಿಸಿದ ಮೇಲೆ ಇವ್ರಿಗೆ ಅನ್ನಿಸ್ತು, ಈ ಮನುಷ್ಯನಿಗೆ ಇದು ಕೊನೆ ಆಗಬೇಕು. ಎಲ್ಲ ಕಡೆ ತಿರುಗಿಸಿ ತಿರುಗಿಸಿ ಈ ಮನುಷ್ಯ ಏನು ಅಂತ ಜಗತ್ತೇ ಜಾಹೀರ್ ಮಾಡಬೇಕು ಅಂತ ಎಲ್ಲ ಕಡೆ ತಿರುಗಾಡ್ತಿದ್ರು. ಕಾಂಗ್ರೆಸ್ಸಿಗೆ ಗೊತ್ತಾಯ್ತು, ಮೋದಿನ ಎದುರಿಸಬಲ್ಲಂತ ಮೆಟೀರಿಯಲ್ ಇದಲ್ಲ, ಬೇರೆದೊಂದು ಮೆಟೀರಿಯಲ್ ತರಬೇಕು, ಇಡೀ ದೇಶ ಅದನ್ನು ನೋಡಿ ಗಾಬರಿ ಆಗಬೇಕು ಅಂತ ಪ್ರಿಯಾಂಕಾ ವಾದ್ರಾನ್ ಕರ್ಕೊಂಬಂದು. ಈಗ ಕಾಂಗ್ರೆಸ್ಸಿನ ನಾಯಕ ಹೇಳ್ತಾನೆ, ಮೇರಾ ನಂಬರ್ ಅಬ್ ನಹಿ ಆಯೇಗಾ, ಮೇರಾ ನಂಬರ್ ಅಬ್ ನಹಿ ಆಯೇಗಾ. ಯಾಕೆಂದ್ರೆ ಪ್ರಿಯಾಂಕಾ ವಾದ್ರಾಗ ಇಬ್ಬರು ಮಕ್ಕಳಿದ್ದಾರೆ. ಎಲ್ಲಕ್ಕೂ ದುರ್ದೈವದ ಸಂಗತಿ ಏನ್ ಗೊತ್ತೇನು, ಅವಳ ಗಂಡ ರಾಬರ್ಟ್ ವಾದ್ರಾ ಮೊನ್ನೆ ತಾನೇ ಹೇಳಿದ್ದಾನೆ ಅವ್ರಿಗೆ ಎನ್ಕ್ವೈರಿ ನಡೀತಾ ಇದೆ, ಇಡಿ ಎನ್ಕ್ವೈರಿ ನಡೀತಾ ಇದೆ. ಆ ಎನ್ಕ್ವೈರಿಯಲ್ಲಿ ದುಡ್ಡು ನುಂಗಿದ್ಯಾ, ಮೋಸ ಮಾಡಿದ್ಯಾ ಅನ್ನೋದಕ್ಕೆ ಎನ್ಕ್ವೈರಿ ನಡೀತಾ ಇದೆ. ಆ ಎನ್ಕ್ವೈರಿಯಿಂದ ಆಚೆ ಬಂದು ಹೇಳಿದ್ದಾನೆ, ಒಂದ್ಸಲ ಈ ಎನ್ಕ್ವೈರಿ ಮುಗಿಸ್ಕೊತೀನಿ, ಆಮೇಲೆ ನಾನು ರಾಜಕೀಯಕ್ಕೆ ಬರೋ ಯೋಚನೆ ಮಾಡ್ತೀನಿ ಅಂತ. ಬಾಬಾ ಬಾಬಾ ಬಾಬಾ, ಈ ಕಾಂಗ್ರೆಸ್ಸಿನ ಕಾರ್ಯಕರ್ತ ಯಾರಾದ್ರೂ ಇದ್ರೆ ಬೇಜಾರು ಮಾಡ್ಕೋಬೇಡಿ, ಅಥವಾ ಮನಸ್ಸಿದ್ರೆ ಬೇಜಾರು ಮಾಡ್ಕೊಂಬಿಡಿ. ಇನ್ ಯಾವತ್ತೂ ಈ ಅವಕಾಶ ಸಿಗಲ್ಲ, ಯಾವ ಓಪನ್ ಆಗಿ ನಿಮ್ಮ ಹತ್ರ ಹೇಳಲ್ಲ ಮಿತ್ರ. ಇನ್ ಸ್ವಲ್ಪ ದಿನ ಕಳೆದ್ರೆ ರಾಬರ್ಟ್ ವಾದ್ರಾ ಏನಾದ್ರೂ ಬಂದ್ರೆ ಇಲ್ಲಿಗೆ ಕಾಂಗ್ರೆಸ್ಸಿಗೆ ಬಂದ್ರೆ, ರಾಬರ್ಟ್ ವಾದ್ರಾ ಪ್ರೆಸಿಡೆಂಟ್ ಆದ್ರೆ, ನೀವು ನೆಹರು ಕಾಲ್ ತೊಳೆದಿದ್ ಸರಿ, ಇಂದಿರಾ ಕಾಲ್ ತೊಳೆದಿದ್ ಸರಿ, ರಾಜೀವ್ ಗಾಂಧಿ ಕಾಲ್ ತೊಳೆದಿದ್ ಸರಿ, ಕರ್ಮ ಸೋನಿಯಾ ಗಾಂಧಿ ಕಾಲು ತೊಳೆದ್ರಿ, ಆದ್ರೆ ಈಗ ರಾಬರ್ಟ್ ವಾದ್ರಾ ಕಾಲ್ ತೊಳಿಬೇಕಲ್ಲಪ್ಪ, ಹೆಂಗಪ್ಪ? ನಾನು ಅದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕಳಕಳಿಯಿಂದ ಕೇಳ್ಕೊಳ್ಳೋದು, ಈ ಬಾರಿ ಒಂದು ಸ್ವಲ್ಪ ಚೇಂಜ್ ಮಾಡಿ. ನೀವು ಓಡಾಡಬೇಕು ಅಂದ್ರೆ ಕಾಂಗ್ರೆಸ್ ನಾಯಕರ ಜೊತೆ ಓಡಾಡಿ, ನಿಮ್ಗೆ ಅನಿವಾರ್ಯತೆ ಇದೆ, ಫೈನ್, ನಾನು ಅದಕ್ಕೆ ವಿರೋಧ ಮಾಡಲ್ಲ. ಓಟ್ ಕೇಳುವಾಗ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು, ನರೇಂದ್ರ ಮೋದಿ ಅವರ ದೇಶಭಕ್ತಿಯನ್ನು ಮಾತ್ರ ಯಾರೂ ಪ್ರಶ್ನಿಸುವಂತಿಲ್ಲ ಅಂತ. ಕಾಂಗ್ರೆಸ್ ನಾಯಕರಾಗಿ ಹೇಳಬೇಕಾಗಿರುವಂತ ಮಾತದು, ಶಬಾಷ್ ಅಂತ ಅನ್ನಿಸ್ತು ನನಗೆ. ನೀವು ಕಾರ್ಯಕರ್ತರಾಗಿ ಒಂದು ನಿಶ್ಚಯ ಮಾಡಿ, ನಿಮ್ಮ ನಾಯಕರ ಜೊತೆ ಓಡಾಡಿ, ಆದ್ರೆ ಮತದಾನ ಗುಪ್ತ ಅನ್ನೋದನ್ನು ಮರಿಬೇಡಿ. ನೀವು ಮತದಾನದ ಬೂತಿಗೆ ಹೋದಾಗ ನೀವು ಯಾರಿಗೆ ಹಾಕ್ತೀರಾ, ಎಲ್ಲಿಗೆ ಹಾಕಿದ್ದೀರಾ ಯಾರಿಗೂ ಗೊತ್ತಾಗಲ್ಲ. ನರೇಂದ್ರ ಮೋದಿ ಅವರ ಪಾರ್ಟಿಗೆ ಒತ್ತು ಬಿಡಿ. ಯಾಕೆಂದ್ರೆ ದೇಶಭಕ್ತರಾಗುವಂತ ಅವಕಾಶ ಪದೇ ಪದೇ ಸಿಗಲ್ಲ, ಒಂದ್ಸಲ ಸಿಗೋ ಅವಕಾಶ. ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.